ಕೆಲವರು ಚಾಪೆ ಕೆಳಗೆ ನುಸುಳಿದ್ರೆ ಮತ್ತೆ ಕೆಲವರು ರಂಗೋಲಿ ಕೆಳಗೆ ನುಸುಳುತ್ತಾರೆ ಚಿತ್ರರಂಗದಲ್ಲೂ ಇಂಥವರು ಬಹಳಷ್ಟು ಜನ ಸಿಗ್ತಾರೆ ಏನೇನೋ ಕತೆ ಹೇಳಿ ಯಾವುದೋ ಕಥೆ ಕದ್ದು ತಂದು ಸಿನಿಮಾ ಮಾಡಿದ ಭೂಪರು ಇದ್ದಾರೆ ಇಂತಹ ಚಾಲಕಿ ನಿರ್ದೇಶಕನ ಬಗ್ಗೆ ನಟ ದರ್ಶನ್ ಮಾತನಾಡಿದ್ದಾರೆ ನಟ ದರ್ಶನ್ಗೆ ಕತೆ ಹೇಳಿ ಒಪ್ಪಿಸೋದು ಬಹಳ ಕಷ್ಟ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುತ್ತೆ ಈ ಬಗ್ಗೆ ಸ್ವತಃ ದರ್ಶನ್ ಮಾತನಾಡಿದ್ದು ನಿರ್ದೇಶಕರೊಬ್ಬರು ಯಾವುದೋ ಸಿನಿಮಾ ಕಥೆಯನ್ನ ಕದ್ದು ಅದನ್ನೇ ಹೇಳಿ ಒಪ್ಪಿಸಿಬಿಟ್ಟಿದ್ರು ಅಂತ ಹಳೆ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ ಹೌದು ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ನಟ ದರ್ಶನ್ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ನನಗೆ ಕತೆ ಹೇಳಿ ಒಪ್ಪಿಸೋದು ಕಷ್ಟ ಅಲ್ಲ ಯಾರೋ ಸುಳ್ಳು ಹೇಳಿರಬಹುದು ನಾನು ಕಥೆನ ಒಪ್ಪಿಯೇ ಎಲ್ಲ ಸಿನಿಮಾಗಳಲ್ಲಿ ನಟಿಸಿರೋದು ಕೆಲವೊಮ್ಮೆ ಚೆನ್ನಾಗಿರಬಹುದು ಅಂತ ನಾನು ಒಪ್ಪಿಕೊಂಡಿರ್ತೇನೆ ಕೆಲವರು ಕಥೆ ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ಸಿನಿಮಾ ಮಾಡಲು ಬರಲ್ಲ ಕೆಲವರು ಚೆನ್ನಾಗಿ ಸಿನಿಮಾ ಮಾಡ್ತಾರೆ ಆದರೆ ಕತೆ ಹೇಳಲು ಬರೋದಿಲ್ಲ ಎಂದಿದ್ದಾರೆ ಒಮ್ಮೆ ಬಹಳ ಇಷ್ಟಪಟ್ಟು ಒಂದು ಕಥೆ ಒಪ್ಪಿಕೊಂಡಿದ್ದೆ ಯಾವುದೋ ಒಂದು ಸಿನಿಮಾ ಹೆಸರು ಬೇಡ ಕಥೆಯನ್ನ ಕೇಳಿ ಏನಯ್ಯ ಕತೆ ಹಿಂಗೆ ಮಾಡಿದ್ದಾನೆ ಹಂಗೆ ಹಿಂಗೆ ಅಂತ ಗೋವಾದಲ್ಲಿ ಶೂಟಿಂಗ್ ಹೋಗಿದ್ದೆ ಟಿ ವಿ ನೋಡ್ತಿದ್ದೆ ಏನೋ ಒಂದು ಸಣ್ಣ ಪ್ರೋಮೋ ರೀತಿ ಬಂತು ಅಯ್ಯೋ ಇದು ಎಲ್ಲೋ ಕೇಳ್ದಂತೆ ಇದೆ ಅಲ್ವಾ ಅನಿಸಿತ್ತು ಸಂಜೆ ಏಳು ಗಂಟೆಗೆ ಸಿನಿಮಾ ಬರತ್ತೆ ಅಂತ ಬೇಗ ಹೋಗಿ ಶೂಟಿಂಗ್ ಮುಗಿಸಿ ಬಂದು ಕೂತು ಸಿನಿಮಾ ನೋಡಿದ್ದೆ ಅಯ್ಯೋ ಅವನು ಸೆಕೆಂಡ್ ಹಾಫ್ ಇದೆ ಕಥೆ ಹೇಳಿದ್ದಲ್ಲ ಫಸ್ಟ್ ಹಾಫ್ ಮಾತ್ರ ಬೇರೆ ಹೇಳಿದ್ದ ಅನ್ನಿಸ್ತಿತ್ತು ಆಮೇಲೆ ಅವನಿಗೆ ಹೇಳಿದೆ ಇದು ರೀಮೇಕ್ ಸಿನಿಮಾ ಅಂತ ಮೊದಲೇ ಹೇಳಬಹುದಿತ್ತು ಅಲ್ವಾ ಅಂತ ಎಷ್ಟೋ ಜನ ಕೊರಿಯನ್ ಸಿನಿಮಾಗಳನ್ನ ಕದ್ದು ತಂದು ಮಾಡ್ತಾ ಇದ್ದಾರೆ ನೀವು ಕೂಡ ಕ್ರಾಂತಿ ಸಿನಿಮಾ ಗಾಗಿ ಕಾಯ್ತಾ ಇದ್ರೆ ಕಾಮೆಂಟ್ನಲ್ಲಿ ಜೈ ಕ್ರಾಂತಿ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ